ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ಸಿದ್ರು ಕೆಲವೊಮ್ಮೆ ಅನಿವಾರ್ಯವಾಗಿ ನಂಬಲೇಬೇಕಾಗುತ್ತೆ. ಕ್ರೈಮ್ನಲ್ಲಿ ಒಂದು ಗಾದೆ ಇದೆ, ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಅನುಭವದ ಕಹಿ ಹಾಗೂ ಸಿಹಿಯ ಘಟನೆ ಎಂಥದ್ದು ಅನ್ನೋದು. ಇವತ್ತಿನ ಸ್ಟೋರಿ ಕೂಡ ಹಾಗೆ ಇದೆ. ಒಂದೇ ಕ್ಷಣ ನಂಬಿ ಮುಂದೆ ಮುಗಿದು ಹೋದ ಕಥೆಯಾಗಿರುತ್ತೆ. ಬೆಂಗಳೂರಿನ ಇದೇ ರೈಲ್ವೆ ಸ್ಟೇಷನ್ನಲ್ಲಿ ಪ್ರತಿದಿನ ರೈಲು ಹತ್ತಿದವರು ಹಾಗೆ ಎಲ್ಲಿಂದಲೋ ಬಂದು ಇಳಿದವರು ಲೆಕ್ಕಕ್ಕೆ ಸಿಗೋದಿಲ್ಲ. ಹಾಗೆ ಹತ್ತಿದವರು ಮತ್ತು ಇಳಿದವರ ಪಾಲಿಗೆ ಒಳ್ಳೆಯದು ಆಗಿರಬಹುದು, ಇಲ್ಲ ಒಳ್ಳೆಯದನ್ನೇ ಮೀರುವಷ್ಟು ಕೆಟ್ಟದ್ದೇ ಹೊದ್ದು ಮಲಗಿರಬಹುದು. ಹಾಗೆ ಒಳ್ಳೆಯದೇ ಆಗಬಹುದು ಅಂತ ಕಳೆದ ತಿಂಗಳು ಅಂದರೆ ಸೆಪ್ಟೆಂಬರ್ 7 ರೈಲು ಹತ್ತಿದ್ದಾಕೆಯೇ 17 PUC ಹುಡುಗಿ. ರೈಲು ಹತ್ತಿದವಳಿಗೆ ರೈಲು ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ಗೊತ್ತಿದ್ದಿದ್ರೆ ಮೇ ಬಿ ನಾವು ಈ ಹೊತ್ತು ಈ ಸ್ಟೋರಿಯನ್ನ ಹೇಳಬೇಕಾದಂತಹ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಎನಿವೇ, ಅವತ್ತು ಹೊರಟಂತಹ ಟ್ರೈನ್ ಬಂದು ನಿಲ್ಲೋದು ಇದೇ ಶಿವಮೊಗ್ಗ ರೈಲ್ವೆ ಸ್ಟೇಷನ್ಗೆ. ಆಗ ರಾತ್ರಿ 8:30. ಈ ಹುಡುಗಿಗೆ ಶಿವಮೊಗ್ಗ ಅನ್ನೋ ಊರು ಹೊಸದೆ, ಆದರೆ ಮುಂದೇನು ಮಾಡಬೇಕು ಅನ್ನೋದು ಹೊಸದಾಗಿರಲಿಲ್ಲ ಕಾಣುತ್ತೆ. ಯಾಕೆಂದರೆ ಬೆಂಗಳೂರು ಟು ಶಿವಮೊಗ್ಗ ಸಾಗುವಷ್ಟರಲ್ಲಿ ಆಕೆಗೆ ಮುಂದೇನು ಮಾಡಬೇಕು ಅನ್ನೋದರ ಫೈನಲ್ ಬ್ಲೂ ಪ್ರಿಂಟ್ ತಲೆಗೆ ಬಂದಿತ್ತು ಅನಿಸುತ್ತೆ. ಆದರೆ ಆಗಲೇ ಟೈಮ್ 9:10 ಆಗ್ತಾ ಇತ್ತು. ರೈಲ್ವೆ ಸ್ಟೇಷನಿಂದ ಹೊರಬಂದವಳೆ ಅಲ್ಲೇ ಪಕ್ಕದಲ್ಲಿದ್ದಂಥ ಆಟೋ ಡ್ರೈವರ್ಗೆ ಇದೇ ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ಗೆ ಬಿಡೋದಕ್ಕೆ ಹೇಳ್ತಾಳೆ. ಎಸ್, ಇಲ್ಲೇ ನೋಡಿ, ಆ ಹುಡುಗಿ ಬೆಂಗಳೂರು ಬಿಟ್ಟು ಶಿವಮೊಗ್ಗಕ್ಕೆ ಬರೋದಕ್ಕೆ ಇದ್ದಂಥ ಎಲ್ಲ ಕಾರಣಗಳನ್ನು ಕಣ್ಣೀರು ಹಾಕ್ತಾ ಆಟೋ ಡ್ರೈವರ್ಗೆ ಹೇಳೋದು. ಅಲ್ಲಿ ಹುಡುಗಿ ಕಣ್ಣೀರು ಹಾಕ್ತಾ ರಿಯಲ್ ಸ್ಟೋರಿ ಹೇಳ್ತಿದ್ರೆ, ಇತ್ತ ಬೆಂಗಳೂರಲ್ಲಿ ಆಕೆಯ ತಾಯಿ ಪೊಲೀಸ್ ಸ್ಟೇಷನ್ನಲ್ಲಿ ಮಗಳು ಕಳೆದು ಹೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟರು. ಸ್ವಂತ ಮಗಳೇ ಇರಬಹುದು, 17 ನಾವು ಸಾಕಿ ಸಲಹಿ ಇವತ್ತೊಂದು ದಿನ ಬೀದಿನಲ್ಲಿ ನಿಂತ್ಕೊಂಡು ನಮ್ಮನ್ನು ಬೀದಿಗೆ ತಂದುಬಿಟ್ಲಲ್ಲ, ಮುಂದಕ್ಕೂ ಹಾಗೆ ನಾವು ಮಾಡೋಕ್ಕಾಗುತ್ತಾ ಹೇಳಿ ಸರ್? ಫಸ್ಟ್ ಆಫ್ ಆಲ್ ಅವಳು ಡಿಸಿಷನ್ ಹೇಳೋವರೆಗೂ ನಾವೇನು ನಿರ್ಧಾರ ತಗೊಳ್ಳಿಕ್ ಆಗಲ್ಲ. ನಾವೇನು ಹೇಳೋದು, ಹೆತ್ತವಳು ನೀನು, 17 ಸಾಕಿದವಳು ನೀನು, ತಾಯಿಯಾದವಳು ಕರುಣಾಮಯಿ ಅಂತ ಕೇಳಿದ್ವಿ. ಆದರೆ ನೀನೇ ಕರುಣೆಯನ್ನ ಕಳ್ಕೊಂಡ್ರೆ ಆಟೋ ಹತ್ತಿರುವಂತಹ ಹುಡುಗಿ ಕಥೆ ಏನಾಗುತ್ತೆ ಗೊತ್ತಾ? ಆಕೆ ನಿರ್ಧಾರ ತಗೋಬೇಕು ಅಂತ ನೀನಂತೀಯ, ಆದರೆ ಆಕೆ ತಗೊಂಡಂಥ ನಿರ್ಧಾರ ಏನೇನು ಮಾಡ್ತು ಅನ್ನೋದು ನಿನಗೂ ಗೊತ್ತಾ?